ಕೇಂದ್ರ ಸರ್ಕಾರ ಜನರ ನಡುವೆ ಬೆರೆತು ಅವರ ಸಮಸ್ಯೆ ಅರ್ಥಮಾಡಿಕೊಂಡು ಯೋಜನೆ ರೂಪಿಸುತ್ತಿದ್ದು ಈ ದಿಶೆಯಲ್ಲಿ ಬೆಳಗಾವಿ ಜಿಲ್ಲೆಯ ಜನರ ಬೇಡಿಕೆಗಳನ್ನು ಅರ್ಥಮಾಡಿಕೊಳ್ಳುವ ಉದ್ದೇಶದಿಂದ ಜಿಲ್ಲೆಗೆ ಭೇಟಿ ನೀಡಿದ್ದೇನೆ ಎಂದು ಕೇಂದ್ರದ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ರಾಜವರ್ಧನ್ ಸಿಂಗ್ ರಾಥೋಡ್ ಹೇಳಿದರು. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೊಂದು ಪ್ರಧಾನಿ ಮೋದಿ ಅವರ ವಿಶೇಷ ಯೋಜನೆ. ಈ ಹಿಂದೆ ಬೇಸಿಗೆ ಬಂದಾಗ ಸಚಿವರು ರಜೆಗೆ ತೆರಳುತ್ತಿದ್ದರು. ಆದರೆ ನಮ್ಮ ಸರ್ಕಾರದ ಸಚಿವರು ಸುಳು ಬಿಸಿಲಿನಲ್ಲಿಯೂ ಜನರ ಬಳಿ ಹೋಗುತ್ತಿದ್ದಾರೆ. ದೇಶಾದ್ಯಂತ 900 ಕಾರ್ಯಕ್ರಮಗಳ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸಚಿವರು ದೇಶದ ಮೂಲೆ ಮೂಲೆಗಳಿಗೆ ತೆರಳಿ ಕೇಂದ್ರ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಜಾರಿಗೊಳಿಸಿದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಿದ್ದಾರೆ. ಜೊತೆಗೆ ಜನರ ಬೇಡಿಕೆ ಸಮಸ್ಯೆಗಳನ್ನು ಆಲಿಸಿ ಕೇಂದ್ರ ಸರ್ಕಾರದ ಗಮನಕ್ಕೆ ತರಲಿದ್ದಾರೆ. ಚಿಕ್ಕೋಡಿಯಲ್ಲಿ ಹಾಗೂ ಬೆಳಗಾವಿಯಲ್ಲಿ ಎಲ್ಲ ವರ್ಗದ ಜನರ ಜೊತೆ ಸಂವಹನ ನಡೆಸಿ ಅವರ ಬೇಡಿಕೆ ನಿರೀಕ್ಷೆಗಳ ಮಾಹಿತಿ ಪಡೆದು ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದರು. ಕೇಂದ್ರ ಸರ್ಕಾರ ಸತ್ಯ ಪ್ರಾಮಾಣಿಕತೆ ಹಾಗೂ ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸಗಳನ್ನು ಮಾಡುತ್ತಿದೆ. ಸರ್ಕಾರದ ಯೋಜನೆಗಳು ರೈತ ಯುವಜನತೆ ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗದವರನ್ನು ತಲುಪುತ್ತಿವೆ ಎಂದು ಹೇಳಿದರು. ಒಂದು ಕುಟುಂಬದಲ್ಲಿನ ಬೇರೆ ಬೇರೆ ವ್ಯಕ್ತಿಗಳ ಬೇಡಿಕೆ ಬೇರೆ ಬೇರೆಯಾಗಿರುತ್ತದೆ. ನಮ್ಮಲ್ಲಿರುವ ಸಾಧನ ಸಂಪನ್ಮೂಲವನ್ನು ಎಲ್ಲರಿಗೂ ಸಮಾನವಾಗಿ ತಲುಪಿಸಲು ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಸುರಕ್ಷಾ ಭೀಮಾ, ಫಸಲ್ ಭೀಮಾ, ಕೃಷಿ ಉತ್ಪನ್ನಗಳಿಗೆ ಯೋಗ್ಯ ಮಾರುಕಟ್ಟೆ ಸೇರಿ ಎಲ್ಲ ಬಗೆಯ ಸೌಲಭ್ಯವನ್ನು ಕೇಂದ್ರ ಸರ್ಕಾರ ರೈತರಿಗೆ ನೀಡಿದೆ ಎಂದು ಸಚಿವ ರಾಥೋಡ್ ತಿಳಿಸಿದರು. सरकार ने जो काम करा है 3 साल में उसका रिपोर्ट कार्ड जनता के सामने रखना है. मुझसे जो पिछले में जिले में गया था वहां एक प्रश्न रखा था कि जो अपोजिशन है वो कह रहा है कि सरकार 3 साल का जश्न मना रही है. मैंने उनसे ये जवाब कहा था कि जब पिछले 10 साल में गर्मियां आती थी तो मंत्री सभी विदेश चले जाते थे तो जश्न तो उसे कहते हैं. इस गर्मी में पूरे देश के अंदर जब जनता के बीच में जाते हैं जहां गर्मी ही नहीं लगती और 900 कार्यक्रम करते हैं तो उसको जश्न नहीं कहते, उसको संवाद कहते हैं. और ये संवाद जनता के साथ रीजनल मीडिया को मोदी सरकार ने बहुत अहमियत दी है और शायद यही एक कारण है कि जब भी मंत्री कहीं पे भी जाते हैं जिलों में तो वहां के जो मीडिया है उससे जरूर संवाद करते हैं. आप आंख कान है इस पूरे देश की और आपकी वो जिम्मेदारी भी है और उसी लिए हम सब आपका सम्मान भी करते हैं और इसीलिए आपके साथ संवाद जरूरी है. अभी जो नई हमारी डीएबीटी की डिपार्टमेंट ऑफ ऑडियो वीडियो कम्युनिकेशन का जो टेलीविजन की रेट्स भी आई है वो जल्द ही सार्वजनिक हो जाएगी. उसमें आप जानेंगे कि किस तरह से रीजनल मीडिया को महत्व मिलेगा. ಸಂಸದ ಸುರೇಶ್ ಅಂಗಡಿ, ಬೆಳಗಾವಿ ಮಹಾನಗರ ಜಿಲ್ಲಾಧ್ಯಕ್ಷ ರಾಜೇಂದ್ರ ಹರ್ಕುಣಿ, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಸನಗೌಡ ಸಿದ್ರಾಮಣಿ, ಮಹಾನಗರ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೀವ್ ಟೋಪನ್ನವರ್, ಕಿರಣ್ ಜಾಧವ್, ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ರಾಜು ಚಿಕ್ಕನ್ಗೌಡರ್, ಬೆಳಗಾವಿ ಉತ್ತರ ಮತಕ್ಷೇತ್ರದ ಅಧ್ಯಕ್ಷ ಶ್ರೀನಿವಾಸ್ ಬಿಸನ್ಕೋಪ್, ಎಂಬಿ ಜಿರ್ಲಿ, ಬಾಬುಲಾಲ್ ರಾಜ್ಪುರೋಹಿತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.